والحمد لله والصلاة والسلام على أشرف المرسلين وعلى آله وصحبه الفائزين برضا الله ما بعد. الصلاة والسلام عليك يا سيدي يا رسول الله، خذ بيدي قلت حيلتي يدركني يا حبيب الله. ويدك اللي آسين رضا يسسفنا ఎస్ వైఎస్ జమియతుల్ ముఅల్లిమీన్ ఎస్ఎంఏ ఇదర ఎల్ల నాయకరే, ఈ క్షేత్రద రాజకీయ శైక్షణిక రంగద నాయకరే, శబ్దవన్నాలిసువ ఎల్ల సముదాయద బాంధవరిగే, భారత స్వాతంత్రోత్సవద అడ్వాన్స్ శుభాశయాలను హేళుతాయిదేని. ಪ್ರೀತಿಯ ಸಹೋದರರೇ, ರಾಜ್ಯ ಹಜ್ ಸಮಿತಿಯ ಸದಸ್ಯರು, ಸ್ನೇಹಿತರು, ಸಂಘಟನೆಯ ಹಿರಿಯ ನಾಯಕರು ಆದಂತಹ ಕೆ ಎಂ ಸಿದ್ದಿಕರವರು ವಿಶಾಲವಾಗಿ ಸ್ವಾತಂತ್ರ್ಯ ಭಾರತದ ತಿರುಳುಗಳು, ಸ್ವಾತಂತ್ರ್ಯ ಸಂಗ್ರಾಮದ ವಿವಿಧ ಮಗ್ಗುಲುಗಳ ಬಗ್ಗೆ ನಿಮ್ಮೊಂದಿಗೆ ವಿಶಾಲವಾಗಿ ಮಾತನಾಡಿದರು. ಆದ್ದರಿಂದಲೇ ಕೆಲವೇ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹಲವಾರು ನಮ್ಮ ಗಣ್ಯ ವ್ಯಕ್ತಿಗಳು ಈ ವೇದಿಕೆಯಲ್ಲಿರುವುದರಿಂದ ಅವರಿಗೆ ಭಾಷಣದ ಅವಕಾಶವನ್ನು ಬಿಟ್ಟುಕೊಡಲು ಆಲೋಚನೆ ಮಾಡ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ 27 ವರ್ಷಗಳಲ್ಲಿ ಈ ನಾಡಿನಲ್ಲಿ ಮಾಡಿದಂತಹ ಕ್ರಾಂತಿ, ಈ ನಾಡಿನ ವಿವಿಧ ಕಡೆಗಳಲ್ಲಿ ಮಾಡುತ್ತಿರುವಂತಹ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ರಾಂತಿಗಳ ಬಗ್ಗೆ ಇಲ್ಲೊಂದು ಭಾಷಣದ ಮೂಲಕ ಅಥವಾ ಲೇಖನದ ಮೂಲಕ ಹೇಳಿಕೊಡಬೇಕಾದಂಥ ಅಗತ್ಯವಿಲ್ಲ. ಇಲ್ಲಿನ ರಾಜಕೀಯ ಪತ್ರ ಮಾಧ್ಯಮಗಳ ಉನ್ನತ ಅಧಿಕಾರಿಗಳಿಗೆ ಎಲ್ಲರಿಗೂ ಮನದಟ್ಟಾದಂತಹ ಒಂದು ಧಾರ್ಮಿಕ ವಿದ್ಯಾರ್ಥಿ ಸಂಘಟನೆಯಾಗಿ ಈ ನಮ್ಮ ಸಂಘಟನೆ ಮುಂದುವರಿಯುತ್ತಾರೆ. ಕೆಲವು ವರ್ಷಗಳ ಮುಂಚೆ, ಅಂದರೆ 20 ವರ್ಷಗಳ ಮುಂಚೆ, ಬರೇ ನಮ್ಮ ಕರಾವಳಿ ಪ್ರದೇಶಕ್ಕೆ ಮಾತ್ರ ಮೀಸಲಾದಂತಹ ಒಂದು ಸಂಘಟನೆ 27 ಸಂವತ್ಸರಗಳು ಮುಗಿಯುವಾಗ ರಾಜ್ಯದ 27 ಜಿಲ್ಲೆಗಳಲ್ಲಿ ಹರಡಿ 27 ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲೂ, ಶಾಖಾ ಮಟ್ಟದಲ್ಲೂ ಹರಡಿ ನಿಂತಹ ಎಸ್ಎಸ್ಎಫ್ನ ಈ ತ್ರಿವರ್ಣ ಪತಾಕೆ, ಈ ಪತಾಕೆಯನ್ನು ಕಂಡೊಡನೆ ಇಲ್ಲಿರುವಂತಹ ಎಲ್ಲ ಬಾಂಧವರು, ಎಲ್ಲ ಜನರು ಹೇಳುವಂತಹ ಒಂದು ಮಾತು, ಭಾರತದ ಕಾವಲುಗಳಾಗಿ, ಭಾರತದ ಕಾವಲಿಗೆ ಈ ರಾಜ್ಯದಲ್ಲಿ ಒಂದು ಧಾರ್ಮಿಕ ಸಂಘಟನೆ ಇದ್ದರೆ ಅದು ಎಸ್ಎಸ್ಎಫ್ನ ಕಾರ್ಯಕರ್ತರು ಎಂಬುದನ್ನು ಎಲ್ಲ ಸಮುದಾಯದ ಜನರು ಹೇಳುತ್ತಿದ್ದಾರೆ. ಈ ಮಂಗಳೂರಿನಲ್ಲೂ ಹೇಳಿದರು, ಹುಬ್ಬಳ್ಳಿಯಲ್ಲಿ ಕಾಗಿನೆಲೆ ಸ್ವಾಮೀಜಿಗಳು ಹೇಳಿದರು, ಅದೇ ಪ್ರಕಾರ ಬಾಗಲಕೋಟೆಯಲ್ಲಿ ತರಳಬಾವಿ ಸ್ವಾಮೀಜಿಗಳು ಹೇಳಿದರು, ವಿವಿಧ ಕಡೆಗಳಲ್ಲಿ ಹಿಂದೂ ಧರ್ಮದ ವಿದ್ವಾಂಸರೇ ಹೇಳುವಾಗ ನಮ್ಮ ಮಂಗಳೂರಿನ ನೆಹರು ಮೈದಾನದಲ್ಲಿ ಪೇಜಾವರ ಶ್ರೀ ಅವರು ಹೇಳಿದರು, ನನಗೆ ವಿಶ್ವಾಸವಿದೆ, ನನಗೆ ಭರವಸೆ ಇದೆ, ಈ ಭಾರತದ ವಿರುದ್ಧ ಯಾರಾದರೂ ದಂಡೆತ್ತಿ ಬಂದರೆ ಆ ಭಾರತದ ಶತ್ರುಗಳನ್ನು ನಿರ್ನಾಮ ಮಾಡಲು ಈ ಎಸ್ಎಸ್ಎಫ್ನ ಶಕ್ತಿ ಎಲ್ಲ ಸಂದರ್ಭದಲ್ಲೂ ಅವರು ತಯಾರಾಗಿ ನಿಂತಿದ್ದಾರೆ ಎಂಬುದನ್ನು ಎಂಬ ಒಂದು ವಿಶ್ವಾಸ ಮತ್ತು ಭರವಸೆ ನನಗೆ ಮೂಡಿದೆ. ನಾನು ನಿಮ್ಮ ಪ್ರಾರ್ಥನೆಯನ್ನು ನೋಡಿದೆ, ನಿಮ್ಮ ಮಗರಿವಿನ ನಮಾಜಿನ ಪ್ರಾರ್ಥನೆ ನೋಡಿದೆ, ಎಷ್ಟು ಸುಂದರ, ಎಷ್ಟು ಅದು ಒಂದು ಹೃದಯ. ಅದು ನೋಡುವಾಗ, ನಿಮ್ಮ ಶಿಸ್ತು ನೋಡಿದಾಗ, ಈ ಭಾರತದ ಶಿಸ್ತಿನ ಸಿಪಾಯಿಗಳು ನೀವು ಎಂದು ಪೇಜಾವರ ಸ್ವಾಮೀಜಿಗಳು ಹೇಳಿದರು. ಮತ್ತೆ ಕೆಲವರು ಹೇಳಿದರು, ಪೇಜಾವರ ಸ್ವಾಮೀಜಿ ಬಂದದ್ದು ಅದು ಎ ಪಿ ಉಸ್ತಾದರೊಂದಿಗೆ ಇರುವ ನಂಟು, ಅದು MRM ಮತ್ತೇನು, ಅದು ಸಂಘ ಪರಿವಾರದೊಂದಿಗಿರುವಂತಹ ಅವಿನಾಭಾವ ಸಂಬಂಧ ಎಂದು ಕೆಲವರು ಅವಿವೇಕಿಗಳು ಹೇಳಿದರು. ಇಲ್ಲಿನ 90% ಜನರೆಲ್ಲರೂ ಹೇಳಿದರು, ಪೇಜಾವರ ಸ್ವಾಮೀಜಿಯಂತಹ ಹಿಂದೂಗಳ ಭದ್ರತೆಗಾಗಿ, ಹಿಂದೂ ಸಮುದಾಯದ ಸಬಲೀಕರಣಕ್ಕಾಗಿ ವರ್ಷಗಟ್ಟಲೆ ಅವರಿಗಾಗೇ ದುಡಿದಂತಹ
ಓರ್ವ ಸ್ವಾಮೀಜಿಯ ಬಾಯಲ್ಲಿ ಮುಸಲ್ಮಾನರ ಒಂದು ಸಂಘಟನೆಯ ಶಿಸ್ತಿನ ಬಗ್ಗೆ ಹೇಳುವುದಾದರೆ ಅದು ಪ್ರಶಂಸನೀಯ ಎಂದು ಬುದ್ಧಿ ಇರುವವರು ಹೇಳಿದರು. ನಾನು ಹೇಳುತ್ತಿರುವುದು SSF ಸಂಘಟನೆ ಏನು ಮಾಡುತ್ತದೆ, ಎಲ್ಲಿ ಒದಗಿದ್ದಾರೆ, ಅವರು ಯಾವ ರೂಮಲ್ಲಿ ಹೋಗುವುದವರು, ಯಾವ ಸಂಘಟನೆಯೊಂದಿಗೆ ನಿಕಟವಾಗಿ ಅವರು ಯಾರೊಂದಿಗೆ ಬೇರೂರ್ತಾ ಇದ್ದಾರೆ, ಅವರೇನೆಲ್ಲ ಮಾಡುತ್ತಾರೆ, ಇದನ್ನು ಮಾತ್ರ ನೋಡುವಂತಹ ಕೆಲವು ಶಕ್ತಿಗಳಿದ್ದಾರೆ. ಬೇರೆ ಏನು ಕೆಲಸ ಇಲ್ಲ ಅವರಿಗೆ, ಬೇರೆ ಕೆಲಸನೇ ಇಲ್ಲ ಅವರಿಗೆ. AP ಉಸ್ತಾದರೇನು ಮಾಡಿದರು, ಅದೇ ಪ್ರಕಾರ SSF ನಾಯಕರೇನೇ ಮಾಡಿದರು, SSF ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಗಳೇನು ಮಾಡಿದರು, ಇದನ್ನೆಲ್ಲ ನೋಡುವಂತಹ ಕೆಲವು ವ್ಯಕ್ತಿಗಳಿದ್ದಾರೆ. ಮತ್ತು ಅವರು ಹೇಳುತ್ತಾರೆ, ನಾವು ದೇಶದ ಮುಸಲ್ಮಾನರ ಸಬಲೀಕರಣಕ್ಕಾಗಿದ್ದೇವೆ, ನಾವು ದೇಶದ ಮುಸಲ್ಮಾನರ ಸಬಲೀಕರಣ ಮಾತ್ರವಾಗಿದೆ ನಮ್ಮ ಧ್ಯೇಯ, ನಮ್ಮ ಲಕ್ಷ್ಯ. ಪ್ರೀತಿಯ ಸಹೋದರರೇ, ನಿಮ್ಮ ಆ ದೇಶದ ಮುಸಲ್ಮಾನರಲ್ಲಿ, ಆ 22 ಕೋಟಿ ಮುಸಲ್ಮಾನರಲ್ಲಿ AP ವಿಭಾಗ ಅಸ್ಪೃಶ್ಯತೆಯಿಂದ ನೀವು ಕಾಣುವಾಗ ನಮಗೆ ಕೇಳಲಿಕ್ಕಿರುವುದು, ನಿಮ್ಮ ಸಮುದಾಯದಲ್ಲಿ SSF-ನವರಿಲ್ಲವೇ? ನಿಮ್ಮ ಸಮುದಾಯ ಪ್ರೀತಿ ನಿಮ್ಮದು ಪ್ರಾಮಾಣಿಕವಾದಂತಹ ಸಮುದಾಯ ಪ್ರೀತಿಯಾಗಿದ್ದರೆ ನಮಗೆ ಕೇಳಲಿಕ್ಕಿರುವುದು, ನಿನ್ನ ಸಮುದಾಯದಲ್ಲಿ ಯಾಕೆ ನೀವು SSF ಅನ್ನು ದೂರ ಇರಿಸಿದ್ದೀರಾ? ಅದಕ್ಕೆ ಅವರು ಹೇಳುತ್ತಾರೆ, ನೀವು ನಮ್ಮೊಂದಿಗೆ ಸೇರಲ್ಲ, ಅದಕ್ಕೆ ನಿಮ್ಮನ್ನು ಬಿಟ್ಟಿದ್ದೇವೆ ಅಂತ. ನಿಮ್ಮೊಂದಿಗೆ ಸೇರದ್ದಕ್ಕೆ ನಾವು ಸಂಘಿಗಳು, ನಾವು ಸಂಘ ಪರಿವಾರದವರು, ನಾವು MRM ಚೇಲರು. ನನ್ನ ಪ್ರೀತಿಯ ಸಹೋದರರೇ, ಪೇಜಾವರ ಸ್ವಾಮೀಜಿಗಳು ಬೇರೆ ಯಾವುದಾದರೂ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅದು ಆ ಕಾಕತಾಳೀಯವಾಗಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸ್ವಾಮೀಜಿಗಳು, ಆ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ನಳಿನ್ ಕುಮಾರ್ ಕಟೀಲ್ ಅವರು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅದು MP, ಅದಕ್ಕಾಗಿ ಅವರು ಮಾತನಾಡಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ಸಮುದಾಯವೇ ಆಲೋಚನೆ ಮಾಡಬೇಕು. AP ಉಸ್ತಾದರು ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಲು ಹೋಗಿದ್ದು ಅವರು ನರೇಂದ್ರ ಮೋದಿ ಎಂಬ ನೆಲೆಯಲ್ಲ, ಅವರು ಈ ಭಾರತದ 120 ಕೋಟಿ ಭಾರತೀಯರ ಪ್ರಧಾನಮಂತ್ರಿಗಳು. ಅದಕ್ಕಾಗಿ ಅವರು ಭೇಟಿ ಮಾಡಿದಾಗ AP ಉಸ್ತಾದರನ್ನು MRM ನಾಯಕ ಎಂದು ಹೇಳುವಾಗ, ಯಾಕೆ ಅನಿಲ್ ಕುಮಾರ್ ಕಟೀಲ್ ಅವರಿಗೆ ಶಾಲು ಹೊದಿಸುವಾಗ ನಿಮಗೆ MRM ನೆನಪಾಗುತ್ತಾ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅಲ್ಲಿ ಕಿಚ್ಚಿಸ್ತಾ ಇದ್ದೇನೆ. ನಾವು ಸಂಘಿಗಳು, ನಾವು MRM ನಾಯಕರು. MRM ಏನು ಅಂತ ನಮಗೆ ಗೊತ್ತಿಲ್ಲ. ಹಲವು ಕಡೆಗಳಲ್ಲಿ ನಮ್ಮ ನಾಯಕರು ಹೇಳಿದರು, ನಮಗೆ MRM ಅಂತ ನಮಗೆ ಗೊತ್ತಿಲ್ಲ. ಸೂಫಿ ಸಮ್ಮೇಳನ ನಡೆಯಿತು, ಅದು MRM ಪ್ರಾಯೋಜಿತ ಒಂದು ಕಾರ್ಯಕ್ರಮವಂತೆ. ನೀವು ಆಲೋಚನೆ ಮಾಡಬೇಕು, ಹೇಳಬೇಕಾಗಿ ಬಂತು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಭಾಷಣ ನಮ್ಮ ಸಿದ್ದಿಕ್ ಅವರು ಮಾತನಾಡಿದ್ದರಿಂದ ನಾನು ಆ ವಿಚಾರಕ್ಕೆ ತಲುಪುತ್ತಾ ಇಲ್ಲ. ಅದೆಲ್ಲ ಮ್ಯಾಟ್ರ್ ಮಾಡಿ ಬಂದಿದ್ದೆ, ಯಾಕೆಂದರೆ ಎಲ್ಲ ವಿಚಾರವೂ ಈ ಸಿದ್ದಿಕ್ ಅವರು ಹೇಳಿದ್ದಾರೆ. ಈ ಒಂದು ಸಂದರ್ಭವನ್ನು ನಾನು ಉಲ್ಲೇಖಿಸ್ತಾ ಇದ್ದೇನೆ. AP ಉಸ್ತಾದರವರು ಸೂಫಿ ಸಮ್ಮೇಳನ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಅದರ ಓರ್ವ ಸಂಘಟಕರಲ್ಲದಿದ್ದರೂ ಆ ಸಂಘಟಕರೊಂದಿಗೆ ನಿಕಟವಾಗಿ ಸಂಪರ್ಕವಿರಿಸಿದ್ದವನು ನಾನು. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು, ಸೂಫಿ ಸಮ್ಮೇಳನದ ಪತ್ರಿಕಾಗೋಷ್ಠಿ, ನಾನು ಅದರಲ್ಲಿ ಭಾಗವಹಿಸಿದ್ದೆ. ಇವತ್ತು ನೀವು ಪತ್ರಿಕೆಗಳಲ್ಲಿ ನೋಡಿ, ಎಲ್ಲಾ ಪತ್ರಿಕೆಗಳಲ್ಲೂ ನೋಡಿ ನೀವು, ನಾನು ಅದರಲ್ಲಿ ಭಾಗವಹಿಸಿದ್ದೆ. ಮುಂಬೈಯಲ್ಲೊಂದು ಕಾರ್ಯಕ್ರಮ ನಡೆಯಿತು, ಸಭೆ ನಡೆಯಿತು, ಅಲ್ಲೂ ನಾನಿದ್ದೆ, ಅಲ್ಲೂ ನೋಡಿದೆ. ಸೂಫಿ ಸಮ್ಮೇಳನದ ವಿಶಾಲವಾದಂತಹ ಅವರ ವಿಚಾರಧಾರೆಗಳ ಬಗ್ಗೆ ನಾವು ಆಲೋಚನೆ ಮಾಡಿ ಅದರೊಂದಿಗೆ ಕೈ ಜೋಡಿಸಲು ಆ ಕಾರ್ಯಕ್ರಮಕ್ಕೆ ಹೋಗಬೇಕೆಂಬ ಅದಮ್ಯವಾದ ಬಯಕೆ ಇತ್ತು. ಸೂಫಿ ಸಮ್ಮೇಳನ ಹತ್ತಿರ ಹತ್ತಿರ ಬರಲು ಪ್ರಾರಂಭವಾಯಿತು. ಅದರ ದಿವಸಗಳು ಹತ್ತಿರವಾದಾಗ ಆವಾಗ ಎಲ್ಲ ಕಡೆಯಲ್ಲೂ MRM ಪ್ರಾಯೋಜಿತ ಸೂಫಿ ಸಮ್ಮೇಳನ. ನಾನು AP ಉಸ್ತಾದರೊಂದಿಗೆ ಮಾತನಾಡಿದೆ. ಉಸ್ತಾದರವರು ಹೈದರಾಬಾದಿನಲ್ಲಿ ನಡೆದಂತಹ ಆ ಮೀಟಿಂಗ್ಗೆ ನನಗೆ ಹೋಗಲಿ ಕೇಳಿದರು. ಅಲ್ಲಿ ಹೋಗಿ ಕೇಳಿ, ಸೂಫಿ ಸಮ್ಮೇಳನ ಯಾವ ವಿಚಾರದಲ್ಲಿ ನೀವು ಮಾಡುತ್ತೀರಾ? ನಾನು ಅವರೊಂದಿಗೆ ಕೇಳಿದೆ, ನಿಮ್ಮ ವಿಚಾರಧಾರೆಗಳೇನು, ನಿಮ್ಮ ಏಮ್ಸ್ ಅಂಡ್ ಒಬ್ಜೆಕ್ಟಿವ್ಸ್ ಏನು ಅಂತ ಕೇಳಿದೆ, ಏನು ನಿಮ್ಮ ಧ್ಯೇಯೋದ್ದೇಶವೇನು ಅಂತ ಕೇಳಿದಾಗ ಅವರು ಸ್ಪಷ್ಟವಾಗಿ ಹೇಳಿದರು, ಈ ಭಾರತದಲ್ಲಿ 90% ಸುನ್ನಿಗಳಿದ್ದಾರೆ, 90% ಸುನ್ನಿಗಳಿದ್ದಾರೆ. ಆದರೂ ಅಧಿಕಾರದಾಹಿಯ ಅಧಿಕಾರದ ಗದ್ದುಗೆಯಲ್ಲಿರುವಂತಹ ಕೆಲವು ರಾಜಕಾರಣಿಗಳು ಆ ಸುನ್ನಿಗಳಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಡದೆ ಇಲ್ಲಿನ ನೂತನವಾದಿ ವಿಭಾಗಕ್ಕೆ ಕೆಲವು ಸವಲತ್ತುಗಳನ್ನು ಕೊಡುತ್ತಾ ಅವರ ವಿಭಾಗವನ್ನು ಇಲ್ಲಿ ವೈಭವೀಕರಿಸಿ ಅವರಿಗೆ ಅಭಿವೃದ್ಧಿಗೊಳಿಸಲು ಅಭಿವೃದ್ಧಿಯಾಗಲಿರುವ ಎಲ್ಲ ವೇದಿಕೆಯನ್ನು ಸಿದ್ಧಪಡಿಸುತ್ತಾ ಇದ್ದಾರೆ. ಅದರ ವಿರುದ್ಧ ಈಗಿನ ಕೇಂದ್ರ ಸರ್ಕಾರಕ್ಕೂ ಮುಂಚೆ ಇದ್ದಂತಹ ಸರ್ಕಾರಕ್ಕೂ ಬಿಸಿ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಅಂತ ಹೇಳಿದರು. ನಾನು ಉಸ್ತಾದರೊಂದಿಗೆ ಹೇಳಿದೆ, ಉಸ್ತಾದ್ ಒಂದು ಮಸೂದೆಯನ್ನು ಒಂದು ನಿವೇದನೆಯನ್ನು ಕೊಟ್ಟರು. 4 ಷರತ್ತುಗಳಿತ್ತು. ನಾನು ಸೂಫಿ ಸಮ್ಮೇಳನದಲ್ಲಿ ಭಾಗವಹಿಸುವೆ,
ನಾನು ಸೂಫಿ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾದರೆ ಈ ನಾಲ್ಕು ಷರತ್ತುಗಳನ್ನು ನೀವಲ್ಲಿ ಅಂಗೀಕರಿಸಬೇಕು, ಅಲ್ಲಿ ನೀವು ಆ ಒಂದು ಘೋಷಣೆಯನ್ನು ಮಾಡಬೇಕು ಎಂದು ಹೇಳಿದರು. ಅವರು ಹೇಳಿದರು ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಘೋಷಣೆ ನಾವು ಮಾಡುತ್ತೇವೆ ಎಂದು ಹೇಳಿದರು. ಇದೆಲ್ಲವೂ ಮಾಡಿ ಬಹುಮಾನ್ಯರಾದ ಸುಲ್ತಾನ್ ಮುಲಮಾ ಎ ಪಿ ಉಸ್ತಾದ್ರವರು ಸೂಫಿ ಸಮ್ಮೇಳನಕ್ಕೆ ತೆರಳಿದರು. ಆ ಸೂಫಿ ಸಮ್ಮೇಳನದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಮುಂದೆ ಎ ಪಿ ಉಸ್ತಾದ್ರವರು ಹೇಳಿದ ಮಾತೇನು? ಕಿವಿ ಇಲ್ಲದ ಕಿವುಡರೆ ಕೇಳಿ, ಏನು ಎ ಪಿ ಉಸ್ತಾದ್ರು ಹೇಳಿದರು? ಈ ಭಾರತದಲ್ಲಿ ಅಸಹಿಷ್ಣುತೆ ತಾಂಡವಾಡುತ್ತಾ ಇದೆ, ಭಾರತದ ಮುಸಲ್ಮಾನರು ಅಸಹಿಷ್ಣುತೆಯ ಅಭದ್ರತೆಯ ವಾತಾವರಣದಲ್ಲಿದ್ದಾರೆ. ಇತ್ತೀಚೆಗೆ ನಿರ್ಗಮನ ಉಪರಾಷ್ಟ್ರಪತಿಗಳಾದಂತಹ ಹಾಮಿದ್ ಅನ್ಸಾರಿ ಅವರು ಏನ್ ಹೇಳಿದರು? ಅಸಹಿಷ್ಣುತೆಯಿಂದ ಮುಸ್ಲಿಮರಲ್ಲಿ ಅಭದ್ರತೆಯ ಭಾವನೆ ಇದೆ ಎಂಬುದನ್ನು ಈಗ ಹೇಳಿದಂತಹ ಹಾಮಿದ್ ಅನ್ಸಾರಿ ಅವರ ಮಾತನ್ನು ಎ ಪಿ ಉಸ್ತಾದ್ರವರು ನರೇಂದ್ರ ಮೋದಿ ಅವರೊಂದಿಗೆ ಹೇಳಿದರು. ನರೇಂದ್ರ ಮೋದಿ ಅವರೇ, ನೀವೊಂದು ಪಕ್ಷದ ನಾಯಕರಾಗಿರಬಹುದು, ಒಂದು ಪಕ್ಷದಿಂದ ನೀವು ಈ ಪ್ರಧಾನಮಂತ್ರಿ ಗದ್ದುಗೆ ಬಂದಿರಬಹುದು, ಆದರೂ ಇಲ್ಲಿರುವ 120 ಕೋಟಿ ಭಾರತೀಯರು ನಿಮಗೆ ಸಮಾನರಾಗಬೇಕು. ಇಲ್ಲಿ ಮುಸಲ್ಮಾನರು ಅಸಹಿಷ್ಣುತೆಯಿಂದ ಮುಸಲ್ಮಾನರ ಅಭದ್ರತೆಯ ವಾತಾವರಣದಲ್ಲಿ ಜೀವನ ಮಾಡುತ್ತಾ ಇದ್ದಾರೆ, ಅವರಿಗೆ ಭದ್ರತೆ ಕೊಡಿ, ಅವರಿಗೆ ಸಂರಕ್ಷಣೆ ಕೊಡಿ ಅಂತ ಹೇಳಿದರು. ಆಲೋಚನೆ ಮಾಡಿ ನರೇಂದ್ರ ಮೋದಿ ಅವರು ಕೇರಳಕ್ಕೆ ಬಂದರು, ಕೇರಳದಲ್ಲಿ ಹೇಳಿದರು ಭಾರತದ ಮುಸಲ್ಮಾನರು ಆತಂಕ ಪಡಬೇಕಾದಂತ ಅಗತ್ಯವಿಲ್ಲ, ಏಕೆಂದರೆ ಎ ಪಿ ಉಸ್ತಾದರು ಹೇಳಿದ್ದಾರೆ ಮುಸಲ್ಮಾನರು ಅಭದ್ರತೆಯಲ್ಲಿದ್ದಾರೆ, ನಮ್ಮ ಅಧಿಕಾರದಲ್ಲಿ ನಾವು ನಿಮಗೆ ಭದ್ರತೆ ಕೊಡುವೆವು ಎಂದು ಪ್ರಧಾನಮಂತ್ರಿಗಳ ಬಾಯಿಯಿಂದ ಕೇರಳದಲ್ಲಿ ಹೇಳಿಸಿದಂತಹ ನಾಯಕರಾಗಿದ್ದಾರೆ ಶೇಖುನ ಕಾಂದವರಂ ಎ ಪಿ ಉಸ್ತಾದ್ರವರು. ಆ ಉಸ್ತಾದ್ರವರು ಯಾವಾಗಲಾದರೂ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿದರೆ ಅಥವಾ ಯಾರಾದರೂ ಒಂದು ಬಿಜೆಪಿಯವರು ಮರ್ಕಜ್ಗೆ ಭೇಟಿ ಕೊಟ್ಟರೆ ಆವಾಗಲೇ ನಾವು ಸಂಘಿಗಳು, ನಾವು ಎಂಆರ್ಎಂನ ನಾಯಕರು. ನಾನು ಕೇಳುತ್ತಾ ಇದ್ದೇನೆ, ನಲಿನ್ ಕುಮಾರ್ ಕಟೀಲ್ ಅವರು ಇಲ್ಲಿ ಎಂ ಪಿ ಎಂ ನೆಲೆಯಲ್ಲಿ ಅವರಿಗೆ ಶಾಲು ಒದಿಸಲು ಸಾಧ್ಯ? ಅದೇ ಪ್ರಕಾರ ನಮ್ಮ ಬೋಲಿಯಾರ್ ಶೆಟ್ಟಿ ಅವರನ್ನು ಇಲ್ಲಿ ನಮ್ಮ ವೇದಿಕೆಗಳಲ್ಲೂ ಮಸೀದಿಗಳಲ್ಲೂ ನಮ್ಮ ಕಾರ್ಯಕ್ರಮಗಳಲ್ಲೆಲ್ಲ ಅವರನ್ನು ಕರೆಸ್ತೀರಾ? ಅಲ್ಲಿ ಯಾಕೆ? ಅವರು ಒಬ್ಬ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ, ಒಂದು ಸಂಘಟನೆ ನಾಯಕ ಎಂಬ ನೆಲೆಯಲ್ಲಿ ಅವರನ್ನು ಕರೆಯುತ್ತೀರಾ? ಆವತ್ತು ನಿಮಗೆ ಸಂಘ ಕುಟುಂಬದ ಅಥವಾ ಸಂಘ ಪರಿವಾರದ ನೆನಪು ಬರುವುದಿಲ್ಲ. ಎಸ್ ಎಸ್ ಎಫ್ನವರು ಯಾರಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರೆ ಆವಾಗ ಪ್ರಾರಂಭವಾಗುತ್ತದೆ, ಅದು ಎಂ ಆರ್ ಎಂ, ಅದು ಸಂಘ ಕುಟುಂಬ. ನನ್ನ ಪ್ರೀತಿಯ ಸಹೋದರರೇ, ನಮ್ಮಿಂದ ಚರಿತ್ರೆ ಹೇಳಿಸಬೇಡಿ. ನಮಗೆ ಗೊತ್ತಿದೆ ಕಳೆದ ಚುನಾವಣೆಯಲ್ಲಿ ಯಾರನ್ನು ಸೋಲಿಸಲು ಯಾವ ಪಾಕೆಟ್ನಿಂದ ನೀವು ಎಷ್ಟು ಹಣವನ್ನು ಬೇಕಿಸಿದ್ದೀರಾ, ನಮಗೆ ಗೊತ್ತಿದೆ. ನಾವು ಹೇಳುವಂತಹ ವಿತ್ ಪ್ರೂಫ್ ನಿಮಗೆ ತೋರಿಸ್ತೇವೆ. ಸಮುದಾಯ ಸಮುದಾಯ ಎಂದು 24 ಗಂಟೆಗಳಲ್ಲಿ ಎಸ್ ಎಸ್ ಎಫ್ನ ನಾಯಕರನ್ನು ಕಾರ್ಯಕರ್ತರನ್ನು ಎಂಆರ್ಎಂ ಮತ್ತು ಸಂಘ ಪರಿವಾರ ಮಾಡುವ ಸಮುದಾಯ ಸ್ನೇಹಿಗಳೇ, ನಿಮ್ಮ ಚರ್ಮವನ್ನು ಸುಲಿಯಲು ನಮ್ಮಲ್ಲಿದೆ ದಾಖಲೆಗಳು. ಕಳೆದ ಚುನಾವಣೆಯಲ್ಲಿ ಯಾರೊಂದಿಗೆ ನೀವು ದುಡ್ಡು ಬೀಕಿಸಿದ್ದೀರಾ, ನಮಗೆ ಲೈವ್ ಆಗಿ ಅದರ ಪುರಾವೆ ಸಮೇತ ಬರುತ್ತಿದ್ದೇವೆ, ಸವಾಲು ಸಿಗುತ್ತಾ ಇದ್ದೇವೆ ಸಮುದಾಯದೊಂದಿಗೆ. ಸಮುದಾಯದೊಂದಿಗೆ ನಿಮಗೆ ಎಲ್ಲಷ್ಟು ಪ್ರಾಮಾಣಿಕತೆ ಇದ್ದರೆ ಎಸ್ ಎಸ್ ಎಫ್ನ ಮಕ್ಕಳೊಂದಿಗೆ ಟಿಬೆಟ್ಗೆ ರೆಡಿಯಾಗಿ ಎಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಗೆ ಸಮುದಾಯದ ಕಾಳಜಿ ಹೇಳಿಕೊಡುತ್ತಿದ್ದೀರಿ, ನಮಗೆ ಸಮುದಾಯದ ಕಾಳಜಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ, ಸಮುದಾಯದ ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಇಂಜಿನಿಯರ್ ತನಕ, ಇಂಜಿನಿಯರಿಂಗ್ ತನಕ ವಿದ್ಯಾಭ್ಯಾಸ ಕೊಡುವ ಕಾಂದವರ ಉಸ್ತಾದರವರ ಮಕ್ಕಳಿಗೆ ನೀವು ಸಮುದಾಯದ ಆಸೆಗಳನ್ನು ತೋರಿಸಬೇಡಿ. ದಯವಿಟ್ಟು ನಿಲ್ಲಿಸಿ, ನೀವು ರಾಜಕೀಯ ಮಾಡಿ, ನೀವು ಸಂಘಟನೆಯನ್ನು ಕಟ್ಟಿಕೊಳ್ಳಿ. ನಾವು ಎಲ್ಲಾದರೂ ಮಾತನಾಡಿಲ್ಲ, ಯಾವ ಸಂಘಟನೆ ವಿರುದ್ಧವೂ ಮಾತನಾಡಿಲ್ಲ. ಕಳೆದ 15 ವರ್ಷಗಳಲ್ಲಿ ನಾನು ಭಾಷಣದಲ್ಲಿ ಒಬ್ಬ ಭಾಷಣಗಾರನಾಗಿದ್ದೇನೆ. ಎಲ್ಲಾದರೊಂದು ಕಡೆಯಲ್ಲಿ ಯಾವುದಾದರೊಂದು ಸಂಘಟನೆಯ ವಿರುದ್ಧ, ಯಾವುದಾದರೂ ಒಂದು ಪಕ್ಷದ ವಿರುದ್ಧ ನಾವು ಮಾತನಾಡಿಲ್ಲ. ಮತ್ತೆ ರಾಜಕೀಯ ಪಕ್ಷಗಳ ವಿರುದ್ಧ ನಾವು ಮಾತನಾಡುತ್ತೇವೆ. ರಾಜಕೀಯ ಪಕ್ಷದಲ್ಲಿ ಯಾರಾದರೂ ನಮಗೆ ಅನ್ಯಾಯ ಮಾಡಿದರೆ ಅಲ್ಲಿ ನಾವು ಪಕ್ಷ ನೋಡುವುದಿಲ್ಲ, ಅಲ್ಲಿ ನಾವು ಪಕ್ಷ ನೋಡುವುದಿಲ್ಲ, ಪಕ್ಷದ ವಿರುದ್ಧ ಮಾತನಾಡುತ್ತೇವೆ. ಅದು ಬಿಜೆಪಿ ವಿರುದ್ಧವೂ ಮಾತನಾಡುತ್ತೇವೆ, ಕಾಂಗ್ರೆಸ್ಸಿನ ವಿರುದ್ಧವೂ ಮಾತನಾಡುತ್ತೇವೆ, JDSನ ವಿರುದ್ಧವೂ ಮಾತನಾಡುತ್ತೇವೆ. ನಿನ್ನೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಏನೋ ಬೋಳಿಯಾರ್ನಲ್ಲಿ ಒಂದು ಏನೋ ಒಂದು ಘಟನೆ ನಡೆಯಿತಂತೆ, ಅದರಲ್ಲಿ ಶಾಫಿ ಸೌದಿ ಅವರಿಗೆ ತುಂಬ ಆಮರ್ಷಂತೆ. ಶಾಫಿ ಸೌದಿ ಅವರು ಯಾಕೆಂದರೆ JDS ಅಲ್ವಾ, ಆದ್ದರಿಂದ ಬಿಜೆಪಿಗೆ ಹೋದದ್ದವರಿಗೆ ಹಿಡಿಸಲಿಲ್ಲ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ಸೋಷಿಯಲ್ ಮೀಡಿಯಾದ ವೀರಶೂರ ಪರಾಕ್ರಮಿಗಳೇ,
ನಿಮ್ಮಿಂದ ನಾವು ಸಂಘಟನೆ ಕಲಿಯಬೇಕಾಗಿಲ್ಲ. ಈ ಸಂಘಟನೆ ಇದು ಬೆಂಕಿಯಲ್ಲಿ ಬೆಳೆದಂತಹ ಸಂಘಟನೆ, ಇದನ್ನು ನಿಮಗೆ ನಂದಿಸಲು ಸಾಧ್ಯವಿಲ್ಲ. ಯಾಕೆ ಗೊತ್ತೇ? 1971 ಜಾಮಿಯಾ ಪಟ್ಟಿಕಾಡಿನಲ್ಲಿ ಶೈಖುನಾ ರಯೀಸುಲೊಲೆಮಾ ಕನ್ಯತ್ ಉಸ್ತಾದ್ ಶಂಸುಲೊಲೆಮಾ ಈಕೆ ಉಸ್ತಾದ್ ತಾಜುಲೊಲೆಮಾ ಉಳ್ಳಾಲ್ ತಂಗಲ್ ಶೈಖುನಾ ವಸೈಯುದುನಾ ಕಾಂದವರಂ ಎಪಿ ಉಸ್ತಾದ್ ನೂರುಲ್ಲುಲಮಾ ಎಂಎ ಉಸ್ತಾದರಂತ ದಿಗ್ಗಜ ವಿದ್ವಾಂಸರು 1971 ಪ್ರಾರಂಭಿಸಿದಂತಹ ಈ ಶಕ್ತಿಯನ್ನು ಇಲ್ಲಿ ಮೂಲೆಗುಂಪು ಮಾಡಲು ಇಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ನೀವು 1000 ಹೇಳಿ ನಾವು ಬಿಜೆಪಿ ಅಂತ, ನೀವು 100 ಹೇಳಿ ನಾವು JDS ಅಂತ, ನಾವು ಕಾಂಗ್ರೆಸ್ ಅಂತ ಹೇಳಿ ಕಮ್ಯುನಿಸ್ಟ್ ಅಂತ ಹೇಳಿ ಏನು ಬೇಕಾದರೂ ಜರಿಯಬಹುದು, ಏನು ಬೇಕಾದರೂ ಹೇಳಬಹುದು. ಈ ಸ್ವಾತಂತ್ರ್ಯ ಸಂಗ್ರಾಮದ 2 ಹೊಸ್ತಿಲಲ್ಲಿರುವ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚಿಸ್ತಾ ಇದ್ದೇನೆ. ನಮಗೆ ಗೊತ್ತು ಯಾರಿಗೆ ಸಮುದಾಯದ ಭಾವನೆ ಅರ್ಥ ಮಾಡಿಕೊಂಡವರು ಯಾರು, ಸಮುದಾಯದೊಂದಿಗೆ ನಿಕಟ ಸಂಪರ್ಕ ಬಿಟ್ಟುಕೊಂಡವರು ಯಾರು ಅಂತ ನಮಗೆ ಗೊತ್ತಿದೆ. ನಾನು ನಾಳೆ JDS ಆದರೆ ನನಗೆ ನಷ್ಟ, ನಾಳೆ KM ಸಿದ್ದೀಕರ್ ಅವರು ಕಾಂಗ್ರೆಸ್ ಆದರೆ ಅದು ಅವರಿಗೆ ನಷ್ಟ, ಸಿರಾಜ್ ಸಕಾಫಿ ಅವರು BJP ಆದರೆ ಅದು ಅವರಿಗೆ ನಷ್ಟ. SSF ಗೆ ಯಾವುದೇ ನಷ್ಟವಿಲ್ಲ, SSF ಯಾರನ್ನೂ ನಂಬಿಕೊಂಡಿಲ್ಲ, ಶಾಫಿ ಸಾದಿ ಯಾರು ಅಲ್ಲ, MSM ಜೈನಿ ಅವರು ಯಾರು ಅಲ್ಲ, KM ಸಿದ್ದೀಕ್ ಅವರು ಯಾರು ಅಲ್ಲ. ಇಲ್ಲಿ ಸಂಘಟನೆ, ಈ ಸಂಘಟನೆಗೆ ಭದ್ರವಾದಂತಹ ಒಂದು ಬುನಾದಿ ಇದೆ, ಅದು ಉಲಮಾಗಳು ದಿಗ್ಗಜರು ಮಾಡಿಕೊಟ್ಟಂತಹ ಚಿಕ್ಕೊಬ್ಬ ಸಂಘಟಕ ಒಬ್ಬ SSF ಕಾರ್ಯಕರ್ತರಿಗೂ ಶಾಫಿ ಸಾದಿ ಅವರನ್ನು ಪ್ರಶ್ನಿಸಬಹುದು, KM ರನ್ನು ಸಹ ಪ್ರಶ್ನಿಸಬಹುದು. ಯಾರಿಗೂ ಯಾವ ರಾಜಕೀಯ ಸಂಘಟನೆಗಳೊಂದಿಗೆ ಯಾವುದೇ ರಾಜಕೀಯ ಶಕ್ತಿಗಳೊಂದಿಗೆ ಕೈ ಜೋಡಿಸಲು ಅವಕಾಶವಿಲ್ಲ. ಮತ್ತೆ ಮತದಾನ ಅದು ನಮ್ಮದು ದಾನ ಅಲ್ಲ, ಅದು ಮತ ಧರ್ಮ, ಅದು ನಮ್ಮ ಧರ್ಮ. ಅದು ಯಾರಿಗೆ ಓಟ್ ಹಾಕಬೇಕು ಅಂತ ನೀವು ಕಲಿಸಬೇಕಾದ ಅಗತ್ಯವಿಲ್ಲ ನಮಗೆ. ನಮಗೊಂದು ಹೈಕಮಾಂಡ್ ಇದೆ, ಈ ಜಗತ್ತಿನ ಮುಸಲ್ಮಾನರ ಹೈಕಮಾಂಡ್ ಅವರು ಶೈಖುನಾ ಸುಲ್ತಾನುಲೇಮಾ ಎಪಿ ಉಸ್ತಾದ್. ಯಾರಿಗೆ ಓಟು ಕೊಡಬೇಕಂತ ಈ ಫೇಸ್ಬುಕ್ ವೀರರು ನಮಗೆ ಹೇಳಿಕೊಡ್ತಾರೆ, ಇವರಿಗೆ ಮಾಡಿ ಇವರಿಗೆ ಮಾಡಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ. ನೀವೆಷ್ಟು ಸರಿ ಇದ್ದೀರಾ ಅಂತ ನೋಡಿಕೊಳ್ಳಿ. ಈ ಭಾರತದ ಸ್ವತಂತ್ರದ 70th ವರ್ಷಾಚರಣೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ, ಮುಸಲ್ಮಾನರ ಅಭದ್ರತೆಗೆ ಈಗಿನ ಸರ್ಕಾರ ಯಾವ ರೀತಿಯಲ್ಲಿ ಕಾರಣವೋ ಅದೇ ರೀತಿ ಕಳೆದ 60 ವರ್ಷಗಳು ಈ ಭಾರತವನ್ನು ಆಳಿದಂತಹ ಎಲ್ಲ ಸರ್ಕಾರಗಳು ಅದಕ್ಕೆ ಕಾರಣೀಭೂತರೆಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಗೆ ರಾಜಕೀಯವಾದಂತಹ ಪ್ರತ್ಯೇಕವಾದಂತಹ ವಿವೇಚನೆ ಇಲ್ಲದಿದ್ದರೂ ರಾಜಕೀಯ ನಮಗೆ ಗೊತ್ತಿದೆ, ರಾಜಕೀಯ ಕಲಿತಿದ್ದೇವೆ. ಯಾರು ಮುಸಲ್ಮಾನರ ಬಗ್ಗೆ ಪ್ರಾಮಾಣಿಕ ಕಾಳಜಿ ವಹಿಸುತ್ತಾರೋ ಅವರೊಟ್ಟಿಗೆ ನಾವಿರುತ್ತೇವೆ. ಮತ್ತೆ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ, ನೀವು ಆಕ್ಷನ್ ತೆಗಿಬೇಕು ಅಂತ ಒಬ್ಬ ನಿನ್ನೆ ದುಬಾಯಿಂದ ಫೋನ್ ಮಾಡಿ ಹೇಳ್ತಾರೆ, ಶಾಫಿ ಸೈದ್ ಅವರು ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ವಾ, ನನಗೆ ಅದಕ್ಕಿರುವಂತಹ ಟೈಮ್ ಇಲ್ಲ ಅಂತ ಹೇಳಿದೆ, ಬೇರೆ ಕೆಲಸ ಇದೆ ಅಂತ. ಅಲ್ಲ ನೀವು ನೋಡಿ 2 ಬೋಳಿಯಾರಲ್ಲಿ ಏನು ಬೋಳಿಯಾರಲ್ಲಿ ಭೂಕಂಪ ಆಯ್ತಾ ಅಂತ ಕೇಳಿದೆ ನಾನು. ಅದಕ್ಕೆ ಇಲ್ಲ ನೀವು ಸೋಷಿಯಲ್ ಮೀಡಿಯಾ ಒಂದು ನಿಮ್ಮ ಹೇಳಿಕೆ ಕೊಡಿ, ಏನು ಹೇಳಿಕೊಡಬೇಕು. ಅಲ್ಲ ಅಲ್ಲಿ ಬೋಳಿಯಾರಲ್ಲಿ ಯಾವುದೋ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಕೆಲವರು ಹೋಗಿದ್ದಾರೆ. ನಾನು ಕೇಳಿದೆ ಯಾವುದಾದರೂ ಸಂಘಟನೆ ನಾಯಕ ಅದು ಸರಿ ಅಂತ ಹೇಳಿದಾರ ಅಂತ ಕೇಳಿದೆ. ಅದಕ್ಕೆ ಸರಿ ಅಂತ ಹೇಳಿಲ್ಲ, ಅದು ತಪ್ಪು ಅಂತ ಹೇಳಿಲ್ಲ ಅಲ್ವಾ ಅಂತ. ಅರೆ ತಪ್ಪು ಅಂತ ನಮ್ಮನ್ನು ಹೇಳಿಕೊಡಲು ನಾವು ಕಾಗದ ಸಂಘಟನೆ ಅಲ್ಲ, ನಿಮ್ಮಂತ ಕಾಗದದ ಸಂಘಟನೆ ಅಲ್ಲ, ನಮಗೆ ಚರ್ಚೆ ಮಾಡಬೇಕು. ಯಾಕೆ ಹೋಗಿದ್ದಾರೆ, ಏನು ವಿಚಾರ, ವಿಚಾರ ವಿನಿಮಯ ಮಾಡಿ ಮತ್ತೆ ತೀರ್ಮಾನ ಮಾಡುವಂತಹ ಒಂದು ಸಂಘಟನೆಯಾಗಿದೆ ನಮ್ಮ ಸಂಘಟನೆ. ನಾವು ತಪ್ಪು ಅಂತ ಹೇಳಬೇಕಂತೆ, ಏನು ಕೇಳಿಲ್ಲ, ಏನು ಅವರಿಂದ ವಿವರಣೆ ಏನು ಕೇಳೋದು ಬೇಡ. ನಾನು ಒಂದು ವಿಚಾರ ಹೇಳುತ್ತಾ ಇದ್ದೇನೆ, ಪ್ರೀತಿಯ ಸಸಬಿನ ಕಾರ್ಯಕರ್ತರೇ, ನಮಗೆ ಯಾವುದೇ ರಾಜಕೀಯ ಪಕ್ಷದ ವಿರೋಧಿಗಳು ಅಥವಾ ಪ್ರತ್ಯೇಕವಾದಂತಹ ಒಂದು ಪಕ್ಷದ ವಕ್ತಾರರು ಆಗುವಂಥ ಯಾವುದೇ ಅವಕಾಶ ನಮಗೆ ಬೈಲ ಕೊಟ್ಟಿಲ್ಲ. SSF ಆ ನಿಯಮಾವಳಿಯಲ್ಲಿ ನಮಗೆ ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾವುದೇ ಪಕ್ಷದ ಯಾವುದೇ ಕಾರ್ಯಕ್ರಮವಾಗಿದ್ದರೂ ಆ ಕಾರ್ಯಕ್ರಮಕ್ಕೆ ಹೋಗುವಂತಿಲ್ಲ. ಸರ್ಕಾರದ ಅನುದಾನಗಳು ಸಿಗುವುದಾದರೆ ಅದನ್ನು ಪಡೆಯಲು ನಾವು ಮುಂದಾಗಬೇಕು, ಇನ್ನಿತರರಿಗೂ ನಾವು ಮುಂದೆ ಹೋಗುವಂತೆ ಅದಕ್ಕೆ ಬೇಕಾದಂತಹ ಎಲ್ಲ ಅಡ್ವೈಸ್ಗಳು ನಾವು ನೀಡಬೇಕು. ಯಾಕೆಂದರೆ ಸರ್ಕಾರದ ಅನುದಾನಗಳು ಅದು ನಮ್ಮ ದುಡ್ಡು, ನಮ್ಮ ದುಡ್ಡಿನಿಂದ ಕೊಡೋದು, ಅದು BJPಯಿಂದಲೋ ಕಾಂಗ್ರೆಸ್ಸಿನಿಂದಲೋ ಅಥವಾ JDSನವರ ಅವರ ಪಿತ್ರಾರ್ಜಿತ ಸ್ವತ್ತಿನಿಂದಲ್ಲ ಕೊಡುತ್ತಾ ಇರೋದು.
ಅದು ನಮ್ಮ ನಮಗೆ ಸಿಗಬೇಕಾದಂತಹ ಅನುದಾನ ಅದನ್ನು ಪಡೆಯಲು ಹೋಗಬೇಕೇ ವಿನಃ ಯಾವುದೇ ಪಕ್ಷದ ಬ್ಯಾನರ್ನಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಹೋಗುವಂತಿಲ್ಲ. ಆದ್ದರಿಂದ ಇಲ್ಲಿನ ಜಮಿಯತುಲ್ ಮುಅಲ್ಲಿಮೀನ್ನ ನಾಯಕರಿದ್ದಾರೆ, ಅವರ ಅದರ ಬಗ್ಗೆ ನಿಮಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಎಲ್ಲ ವಿಚಾರಗಳನ್ನು ನಿಮಗೆ ಪತ್ರಿಕಾ ಮೂಲಕದಲ್ಲಿ ಅವರು ತಿಳಿಯಪಡಿಸ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ಸ್ವಾತಂತ್ರ್ಯ ಸಂಗ್ರಾಮದ ಸ್ವಸ್ತಿಲಲ್ಲಿರುವಂತಹ ನಾವು ಆಲೋಚನೆ ಮಾಡಬೇಕಾಗಿರುವುದು ಇದು ಭಾರತ. ಕೆ ಎಂ ಸಿದ್ದಿಕರ್ ಅವರು ಹೇಳಿದಾಗೆ ಇಲ್ಲಿನ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲರೂ ಸೌಹಾರ್ದತೆಯಿಂದಿರಬೇಕು. ಇಲ್ಲಿನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಇಲ್ಲಿನ ಸರ್ಕಾರದ ಸೌಲಭ್ಯಗಳು ಸಿಗಬೇಕು. ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯವಾಗಿದೆ. ಭಾರತ 70 ವರ್ಷಗಳು ಕಳೆದರು, ಇವತ್ತು ಭಾರತದ 40% ಭಾರತೀಯರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ಯುಪಿಯಲ್ಲಿ ಇವತ್ತು ಪ್ರಾಥಮಿಕ ಅವಶ್ಯಕತೆ ಮುಗಿಸಲು ಇಲ್ಲಿನ ಬಡ ಭಾರತೀಯರಿಗೆ ಬೇಕಾದಂಥ ಸವಲತ್ತುಗಳಿಲ್ಲ. ಆದ್ದರಿಂದ ನಮಗಿಲ್ಲಿ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಅಂತ ಹೇಳಿದರೆ ಅಧಿಕಾರದ ಸಾವಲಂಬಿತನ, ಅದೆಲ್ಲರಿಗೂ ಸಿಗಬೇಕು. ಇಲ್ಲಿನ ಶ್ರೀಮಂತನಿಗೆ ಇಲ್ಲಿನ 50% ಭಾರತೀಯರು ಈ ಭಾರತದ 80% ಆರ್ಥಿಕ ವಲಯವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡಿದ್ದಾರೆ. ಅದೆಲ್ಲ ಇಲ್ಲಿ ಬೇಕಾಗಿರೋದು, ಆ ಸ್ವಾತಂತ್ರ್ಯದ ಅಗತ್ಯವಿಲ್ಲ. ಗಾಂಧೀಜಿಯವರು ಹೇಳಿದಾಗೆ ಇಲ್ಲಿನ ಬಡ ಕಟ್ಟಕಡೆಯ ಮನುಷ್ಯನಿಗೂ ಇಲ್ಲಿ ಸ್ವಾತಂತ್ರ್ಯ ಸಿಗಬೇಕು. ಅಂತಹ ಸ್ವಾತಂತ್ರ್ಯವಾಗಿದೆ ಇಲ್ಲಿ ಬೇಕಾಗಿರೋದು. ನಮ್ಮ ಕವಿಯಾದಂತಹ ಸಿದ್ದಲಿಂಗಯ್ಯನವರು ಹೇಳಿದಂತಹ ಒಂದು ಮಾತಿನೊಂದಿಗೆ ಈ ಕಾರ್ಯಕ್ರಮ ನನ್ನ ಮಾತುಗಳನ್ನು ವಿರಾಮಿಸಿರಿಸುವೆನು. ಸ್ವಾತಂತ್ರ್ಯ ಬಂದಿದೆ, 70 ವರ್ಷಗಳು ಕಲಿಯುತ್ತಾ ಇದೆ, ಬಡವ ಬಡವನಾಗಿ ಜೀವನ ಮಾಡುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯನವರು ಹೇಳಿದರ್ತಾರೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲಾ ಜೋಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ, ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಗೋಲಿನ ಕಡಲನ ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ, ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು, ಯಾರೂ ಕಾಣದ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ, ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು, ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಯಾರಿಗೆ ಬಂತು ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ, ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕಿನ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ, ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು, ಬಡವರ ಬೆವರು ರಕ್ತವ ಕುಡಿದು ಏಳಲೇ ಇಲ್ಲ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ತುಂಬ ಅರ್ಥಪೂರ್ಣವಾದಂತಹ ಮಾತು. ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು. ಇಲ್ಲಿನ ಕಟ್ಟಕಡೆಯ ಪೊಲೀಸರಿಗೂ ಸ್ವಾತಂತ್ರ್ಯ ಸಿಗಬೇಕು. 24 ಗಂಟೆಗಳು ಕಾವಲುಗಾರರಾಗಿ ನಿಂತರು, ಅವರ ಸಂಬಳ ಹೆಚ್ಚಿಸುವುದೇ ಇಲ್ಲ. ಪೊಲೀಸರು ಪ್ರತಿಭಟನೆ ಮಾಡಬೇಕಾದಂತಹ ಒಂದು ಅವಸ್ಥೆ, ಪ್ರತಿಭಟನೆ ಮಾಡಿದರೆ ಅವರನ್ನು ಸಸ್ಪೆಂಡ್ ಮಾಡುವಂತಹ ಅವಸ್ಥೆ, ಟೀಚರ್ಸ್ ಶಿಕ್ಷಕರು ಅವರೇ ಅದೇ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರು ಅವರು ಯಾರಾದರೂ ಪ್ರತಿಭಟನೆ ಮಾಡಿದರೆ ಅವರಿಗೆ ಸೆಸ್ಮಾ ಜಾರಿ. ನನ್ನ ಪ್ರೀತಿಯ ಸಹೋದರರೇ, ಅದೆಲ್ಲ ಸ್ವಾತಂತ್ರ್ಯ. ಇಲ್ಲಿನ ಶಿಕ್ಷಕರಿಗೆ ಸ್ವಾತಂತ್ರ್ಯ ಬೇಕು, ಪೊಲೀಸರಿಗೆ ಸ್ವಾತಂತ್ರ್ಯ ಬೇಕು, ಇಲ್ಲಿನ ಬಡವರಿಗೆ ಸ್ವಾತಂತ್ರ್ಯ ಬೇಕು, ಎಲ್ಲರಿಗೂ ಇರುವಂತಹ ಸ್ವಾತಂತ್ರ್ಯ. ಮಹಾತ್ಮ ಗಾಂಧೀಜಿ ಕನಸು ಕಂಡಂತಹ ಸ್ವಾತಂತ್ರ್ಯ ನಮ್ಮದಾಗಲಿ ಎಂದು ಈ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿರುವ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಎಸ್ಎಸ್ಎಫ್ನ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ ಆಖಿರುದ ವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಅತ್ಯಂತ ಅರ್ಥಗರ್ಭಿತವಾಗಿ ಸಂಘಟನೆಯ ನೇರ ಹಾದಿಯ ಬಗ್ಗೆ